ಕನ್ನಡ ಜಾಣ ಜಾಣೆಯರ ನಮಸ್ಕಾರ. ಮನುಷ್ಯನಿಗೆ ಅಧಿಕಾರ ಇಲ್ಲ ಅಂದರೆ ಅಧಿಕಾರದ ಒಂದು ಅಮಲು ಎಷ್ಟು ಹೇರ್ಕೊಂಡಿರುತ್ತೆ, ಅಧಿಕಾರ ಕಳ್ಕೊಂಬಿಟ್ರೆ ಯಾವ ಮಟ್ಟ ಮಾನಸಿಕ ಸ್ಥಿಮಿತವನ್ನು ಕಳ್ಕೊತಾನೆ, ಯಾವ ಮಟ್ಟ ತಲುಪ್ತಾರೆ ಇವರು. ಮತ್ತು ಸ್ವಂತ ಬೆನ್ನುಮೂಳೆ ಇಲ್ಲ ಅಂದರೆ ಮನುಷ್ಯ ಯಾವ ಗಟಾರ ತಲುಪ್ತಾನೆ. ಮೈಸೂರಿನ ಯದುವೀರ್ ಒಡೆಯರ್ ಇವತ್ತು ಯಾವ ದೇಶದ ಯಾವ ರಾಜ್ಯದ ರಾಜರು, ಅವ್ರನ್ನ ಯಾಕೆ ಮಹಾರಾಜ ಅನ್ನಬೇಕು? ಅಥವಾ ಈ ಮಾಜಿ ರಾಜರು ವಂಶಿತರೆಲ್ಲ ಇದೇ ಫಸ್ಟ್ ಇಯರ್ ಚುನಾವಣೆ ಕಂಟೆಸ್ಟ್ ಮಾಡ್ತಾವ್ರ? ಇದೆಲ್ಲ ನೋಡೋಣ. ನಿಮಗೆಲ್ಲ ಗೊತ್ತಿದೆ, ಇವಾಗ ಚುನಾವಣೆ ಸಂದರ್ಭ ಇಡೀ ದೇಶದಲ್ಲಿ ಲಾಬಿಗಳು ನಡೀತಾ ಇರುತ್ತೆ, ಇನ್ನೇನೋ ಆಮಿಷಗಳು ನಡೀತಾ ಇರುತ್ತೆ, ಅಥವಾ ಜಾತಿಯ ಲೆಕ್ಕಾಚಾರ ನಡೀತಾ ಇರುತ್ತೆ, ಭಟ್ಟಂಗಿಗಳ ಒಂದು ಅಭ್ರ ಜೋರಾಗಿರುತ್ತೆ. ಎಲ್ಲ ಪಕ್ಷದಲ್ಲೂ ಇದೆ ಅದು, ಆ ಪಕ್ಷ ಈ ಪಕ್ಷ ಅಂತಲ್ಲ, ಪ್ರತಿಯೊಂದು ಪಕ್ಷದಲ್ಲೂ ಸಹ ಇದಿದೆ. ಹಾಗೆ ಬಿ ಜೆ ಪಿಲೂ ಸಹ ದೊಡ್ಡ ಮಟ್ಟದಲ್ಲಿದೆ. ಅಲ್ಲಿ ಲಾಬಿನದಕ್ಕಿಂತ ಗರ್ಭಗುಡಿ, RSS ನ ಗರ್ಭಗುಡಿ ಏನಿದೆ, ಇದು ಏನು ಸೂಚನೆ ಕೊಡುತ್ತೆ? ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕಷ್ಟೇ, ತಿರುಗೆಲ್ಲ ಮಾತಾಡೋಂಗಿಲ್ಲ. ಅಷ್ಟೆಲ್ಲ ನಿಮಗೆ ಸ್ವತಂತ್ರ ಇರಲ್ಲ ಅಲ್ಲಿ. ಅದಕ್ಕೆ ನಾನು ಉದಾಹರಣೆ ಬೇಕಾದ್ರೆ ಹೇಳ್ತೀನಿ. ಮೈಸೂರಿನ ಪ್ರತಾಪ್ ಸಿಂಹ ಅವ್ರು ಇರ್ಬೋದು, ನಾನು ಅವಾಗಲೇ ಹೇಳಿ ಬೆನ್ಮುಳೆ ಇಲ್ದ್ರ ನಾಯಕರು ಅಂತ ಹೇಳ್ಬಿಟ್ಟು, ಕಟೀಲು ಮಂಗಳೂರಿನ ಸಂಸದರು ಕಟೀಲ್ ಮತ್ತು ಉಡುಪಿ ಚಿಕ್ಕಮಗಳೂರು MP ಆಗಿರುವ ಶೋಭಾ ಕರಂದ್ಲಾಜೆ ಅವರು, ಮತ್ತು ಇನ್ನೊಬ್ಬ ಅದೊಂದು ತಲ್ಕೆಟ್ಟು ಉಚ್ಚನಾಯ ಥರ ಆಡ್ತಾ ಇದೆಯಲ್ಲ ಅಲ್ಲಿ, ಅನಂತಕುಮಾರ್ ಹೆಗಡೆ ಅನ್ನೋದು ಈ ತಲ್ಕೆಟ್ಟಿದ್ದು, ಇವರುಗಳೆಲ್ಲ ಯೋಗ್ಯತೆಗಳೇನು ಮತ್ತೊಂದು ನೋಡೋಣ. ಪ್ರತಾಪ್ ಸಿಂಹ ಅವರು ನೋಡಿದರೆ ಇವಾಗ ಅವ್ರ ಗೋಳ ಆಟ ನೋಡೋಕ್ಕಾಗ್ತಾ ಇಲ್ಲ, ಅವ್ರ ಹರ್ಚಾಟ ನೋಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆ ಸಲ ಟಿಕೆಟ್ ಏನು ಕೊಡಲ್ವಂತೆ, ಮೈಸೂರಿನ ಯದುವೀರ್ ಒಡೆಯರ್ ಕೊಡ್ತಾರಂತೆ. ಎಲ್ಲರೂ ಮಹಾರಾಜ ಅಂತಾರೆ, ನನಗೇನು ಅಂತಲ್ಲ. ಈಗ ಪ್ರಜಾಪ್ರಭುತ್ವ ರೀ, 1947ರಲ್ಲಿ ರಾಜರ ಆಡಳಿತ ಕೊನೆಗೊಳ್ತು. ಈಗ ಯಾರಿಗೂ ಯಾರು ಮಹಾರಾಜನೂ ಅಲ್ಲ, ಏನೂ ಅಲ್ಲ. ಅವರು ನಮ್ಮಂಗೆ ನಿಮ್ಮಂಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಷ್ಟೇ, ಸಾಮಾನ್ಯ ವ್ಯಕ್ತಿ ಅಷ್ಟೇ. ಅಥವಾ ಇವರೇನು ಮೊದಲೇ ಅದನ್ನಲ್ಲ, ಪ್ರತಾಪ್ ಸಿಂಹ ಅವರು ಹಿಂಗೆ ನೋಡಿದ್ರ, ಅವರು ಎಲ್ಲ ಕಡೆ ಅಳತಾವ್ರೆ, ಕಣ್ಣಲ್ಲಿ ನೀರು ಹಾಕ್ತಾವ್ರೆ, ಅವರು ತುಂಬ ಮಾನಸಿಕ ಕುಗ್ಗೋಗ್ಬಿಟ್ಟಾರೆ. ನನಗೆ ಈ ವಿಚಾರದಲ್ಲಿ ಕುತೂಹಲ ಇರೋದು ಮೋದಿಯವ್ರ ಬಗ್ಗೆ. ಅಂದರೆ ಪ್ರತಾಪ್ ಸಿಂಹ 10 ವರ್ಷ MP ಆಗಿದ್ದರು, 10 ವರ್ಷ MP ಆಗಿದ್ದರು. ಅದಕ್ಕಿಂತ ಮುಂಚೆ ರಾಜಕಾರಣಿ ಅಲ್ಲ, ಪತ್ರಿಕೆಯಲ್ಲಿ ಅಂಕಣ ಪಂಕಣ ಬರ್ಕೊಂಡಿದ್ರು, ಏನಾದ್ರೇನೋ ಬೆತ್ತಲೆ ಜಗತ್ತಂತ ಬರಿತಾ ಇದ್ರು. ಪಾಪ ಇವತ್ತು ಅವರ ವ್ಯಕ್ತಿತ್ವನೇ ಬೆತ್ತಲೆ ಆಗ್ತದೆ, ಇವತ್ತು ವ್ಯಕ್ತಿತ್ವ ಇವತ್ತು ಬೆತ್ತಲೆ ಆಗ್ತಾ ಇದೆ. ಅಂದರೆ ಟಿಕೆಟ್ ಡೌಟ್ ಅಂದ ತಕ್ಷಣ ಗೋಳಾಡ್ತಾವ್ರೆ, ಏನೇನೋ ಮಾತಾಡ್ತಾವ್ರೆ. ಯದುವೀರ್ ಒಡೆಯರ್ಗೆ ನೋಡಿ, ನಾವೆಲ್ಲ ಏರ್ಪೋರ್ಟಲ್ಲಿ ಯಾರೋ ಮಂತ್ರಿಗಳು ಬಂದರೂ ಖಾಲಿ ಬೀಳ್ತೀವಿ, ನೀವು ಖಾಲಿ ಬೀಳ್ಬೇಕಾಗುತ್ತೆ ಅನ್ನೋ ಥರ. ಅಥವಾ ಇಲ್ಲೆಲ್ಲ BJP ಅಧ್ಯಕ್ಷರು ಮತ್ತವ್ರು ಬಂದರೆ ಮೇಲ್ ಚೇರ್ಮನ್ ಕುತ್ಕೋತಾರೆ, ನೀವು ಕೆಳಗೆ ಕುತ್ಕೋಬೇಕಾಗತ್ತೆ ಅನ್ನೋ ಥರ. ಸಾಜರಿ ಕುತ್ಕೊಳ್ಳಿ ಬಿಡಿ, ತಪ್ಪೇನಿದೆ ಅದರಲ್ಲಿ? ಇವರು ನೀವು ಮಹಾರಾಜ ಅಂತ ಟಿಕೆ ಅವ್ರನ್ನ ಯಾಕೆ ನೀವು ಅಂದ್ಕೊಂಡಿದ್ದೀರಾ? ಮತ್ತು ಅಂದರೆ ಹೇಳೋದು, ಇವರು ನಾವೆಲ್ಲ ಗುಲಾಮ್ಗಿರಿ ಮಾಡೋಕೆ ರೆಡಿ ಇದ್ದೀವಿ, ಆ ಪಕ್ಷದಲ್ಲಿ ಗುಲಾಮ್ಗಿರಿ ಮಾಡಬೇಕು, ಬಕೆಟ್ ಹಿಡಿಬೇಕು, ಯಾರಿಗೂ ಕಾಲಿಗೆ ಬೀಳಬೇಕು, ಸುಮ್ಮನೆ ಯಾರು ವಿರುದ್ಧ ಪ್ರತಿಭಟನೆ ಬೀದಿಗಿಳಿದು ಮಾಡಬೇಕು, ನಾವು ಮಾಡೋಕೆ ರೆಡಿ ಇದ್ದೀವಿ, ನಾನು ದೊಡ್ಡ ಗುಲಾಮ್ ಥರ ನಡ್ಕೋತೀನಿ ನನ್ನ ಮನಸ್ಥಿತಿ, ನೀವು ಬರಬೇಡಿ ಅನ್ನೋ ಥರ ಇದೆ. ಇದಕ್ಕೆ ಮಾಡ್ತೀರಾ ನೀವು ಅನ್ನೋ ಥರ ಇಂಡೈರೆಕ್ಟಾಗಿ ಹೇಳೋದು. ಮೊದಲನೇದಾಗಿದ್ದು ಪ್ರಜಾಪ್ರಭುತ್ವ, ಯಾರು ಮಹಾರಾಜರಲ್ಲ ಇಲ್ಲಿ, ಯಾರಿಗೂ ನೀನೇ ಖಾಲಿ ಬೀಳ್ತೀರಿ ಪ್ರತಾಪ್ ಸಿಂಹ ಅವರೇ, ನಾಚಿಕೆ ಆಗಲ್ವ ನಿಮಗೆ? BJP ಮಂತ್ರಿ ಆಗಲಿ ಅಧ್ಯಕ್ಷರಾಗಲಿ ಕಾಲಿಗೆ ಯಾಕೆ ಬಿಡ್ತೀರಾ? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಪಾದ ಮುಟ್ಟದ ಅಸಹ್ಯ ಅಲ್ವಾ ಅದು? ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮ ಬಿದ್ಕೊಳ್ಳಿ, ಇವ್ರಿಗೆಲ್ಲ ಖಾಲಿ ಬಿಡ್ತೀರಾ? ನೀವು ಉತ್ತರದಾಯಿತ್ವವಾಗಬೇಕಾದ್ರದ್ದು ಜನಗಳಿಗೆ. ನೀವು ನೆಟ್ಟಿಗೆ ಕೆಲಸ ಮಾಡಿದ 10 ವರ್ಷ ಜನಪರವಾದ ಕೆಲಸ ಮಾಡಿದರೆ ಈ ಗೋಳು ಬರ್ತಾ ಇತ್ತಾ? ನಾನು ಹೇಳ್ತಾರೆ ಬೇರೆ ಎಲ್ಲ ಮಾಡಿರಂತ ಅಲ್ಲ, ಮಾಡಿಬಿಟ್ಟಾರೆ ಒಬ್ಬರು ಮಾಡಿಲ್ಲ ಅಂತಲ್ಲ, ತಕ್ಕೊಂಡಿಗರು ಮಾಡಿರ್ಬೋದು. ಆದರೆ ನೀವು ಆ ಮಟ್ಟಲ್ಲಿ ಆ ನಿಟ್ಟಲ್ಲಿ ಮಾತಾಡಬೇಕಾಗಿತ್ತು. ನೋಡ್ರಿ, ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ನಾನು, ಇಷ್ಟೊಂದೆಲ್ಲ ಅನುಕೂಲ ಮಾಡಿದ್ದೀನಿ, ಅಂದರೆ ಸರ್ಕಾರದಲ್ಲಿ ಪ್ರತಿನಿಧಿಯಾಗಿ, ಜನಗಳ ಪ್ರತಿನಿಧಿಯಾಗಿ ಇಷ್ಟೆಲ್ಲ ಮಾಡಿದ್ದೀನಿ, ನನಗೆ ಯಾಕೆ ಟಿಕೆಟ್ ಕೊಡ್ತೀರ ನೇರವಾಗಿ ಕೇಳಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಹಿಂದುತ್ವದ ಬಗ್ಗೆ ದೊಡ್ಡ ಗಂಟೆಲ್ಲಿ ಬಿಡ್ಕೊಂಡು ನಾನು, ಹಿಂದುತ್ವ ಅಂತ ಹರಿಚ್ಕೊಂಡು ನಾನು, ಮೋದಿಯವರಿಗೆ ಗುಲಾಮ್ಗಿರಿ ಮಾಡ್ದು ನಾನು, ಮೋದಿಯವರ ಅನಾಚಾರ ಒಳ್ಳೆಯದು ಕೆಟ್ಟದ್ದು ಎಷ್ಟೇ ಮಾಡಿ ಸಮರ್ಥನೆ ಮಾಡ್ಕೊಂಡು ನಾನು, ನನ್ನ ಥರ ಯಾರೂ ಇಲ್ಲ. ಇದನ್ನೆಲ್ಲ ಇದು ಅಸಹ್ಯದ ಮಾತಾಡ್ತಿರಲ್ಲ. ಇದೇ ಮಾತ್ರ ಒಬ್ಬ ಶೋಭಾ ಕರಂದ್ಲಾಜನೋ, ಅದು ಅನಂತ ಹೇಳಿದ ಉಚ್ಚನಾಯಿ ಅನಂತಕುಮಾರ್ ಹೆಗಡೆ ಮಾತಾಡ್ತಾ ಇದ್ದಾರೆ ಅದನ್ನು, ಅಥವಾ ಕಟೀಲ್ ಮಾತಾಡಿದ್ರೆ ಓಕೆ ಬೆನ್ನೆಲ್ ಬಿಲ್ಲ ಅಂತ ಹೇಳ್ತೀನಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನು. ಪ್ರತಾಪ್ ಸಿಂಹ ಬರಹಗಾರ, ನಾವು ಒಪ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಆದರೆ ಬರಹಗಾರ ಒಂದು ಸೂಕ್ಷ್ಮತೆ ಇರತಕ್ಕಂಥ ಮನುಷ್ಯ. ನಿಮ್ಮಂತರ ಅಷ್ಟು ಬುದ್ಧಿ ಇಲ್ವಾ ನೀವು? ಯದುವೀರ್ ಒಡೆಯರ್ಗೆ ಅಯ್ಯೋ ನಿಮ್ ನೋಡೋಕ್ಕಾಗ್ತಾ ಇಲ್ಲ ನಿಮಗೆ. ನನಗೆ ಅನಿಸುತ್ತೆ ಮೋದಿಯವ್ರ ಬಗ್ಗೆ ಭಾಳ ಕುತೂಹಲ ಇದೆ ನನಗೆ. 10 ವರ್ಷ ಅಧಿಕಾರ ನೋಡಿ, ಪ್ರತಾಪ್ ಸಿಂಗೆ ನೆಕ್ಸ್ಟ್ ಟಿಕೆಟ್ ಇಲ್ಲ ಅಂತ ಇಷ್ಟು ಗೋಳಾಡ್ತಾ ಇದ್ರಲ್ಲ,
ರಾಜಕೀಯ ಜೀವನದಲ್ಲಿ ಅತಿ ಹೆಚ್ಚು ವರ್ಷ ಅಧಿಕಾರದಲ್ಲಿ ಇದ್ದಂಥವ್ರು ಮೋದಿಯವರು. ದೀರ್ಘವಾಗಿ ಮುಖ್ಯಮಂತ್ರಿ ಆಗಿದ್ದರು, ಈಗ 10 ವರ್ಷ ಪ್ರಧಾನಿ ಆಗಿದ್ದಾರೆ. ಒಂದು ಪಕ್ಷ ಸಲ ಅಧಿಕಾರ ಇಲ್ಲ ಅಂತ ಇಟ್ಕೊಳ್ಳಿ, ಮೋದಿಯವ್ರಿಗೆ ಸಲ ಅಧಿಕಾರಕ್ಕೆ ಬಂದಿಲ್ಲ ಅಂದರೆ ಅವ್ರ ಮನಸ್ಥಿತಿ ಏನಾಗುತ್ತೆ? ನಂಗೆ ಭಾಳ ಕುತೂಹಲ ಇದೆ ಅವ್ರ ನಡವಳಿಕೆ, ಅವ್ರ ಮಾತು, ಅವ್ರ ಕತೆಗಳು. ಯಾಕಂದ್ರೆ ಇಷ್ಟು ವರ್ಷ ಐಷಾರಾಮಿ ಜೀವನ, ಐಷಾರಾಮಿ ಜೀವನ, ಕಣ್ಣಿಗೆ ಬೇಕಾದ ಬಟ್ಟೆ, ಕಣ್ಣಿಗೆ ಬೇಕಾದ ಊಟ, ಬೇಜಾರಾದಾಗ ಫಾರಿನ್ ಟೂರು. ಇಲ್ಲಿ ಕುತ್ಕೊಂಡು ಏನು ಅಂದ ಅಂತ ಹೇಳ್ಬಿಟ್ಟು ದೇಶದ್ರೋಹಗಳು ಅಂತ ನಿಂತರ. ಅವ್ರು ಇದ್ದಕ್ಕಿದ್ದಂಗೆ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿನ್ಕೊಂಡು ಬಂದರು. ಅವ್ರು ಕರೆಯದಲ್ಲೇ ಹೋದರು. ನಮ್ಮ ಸರ್ವಜ್ಞನ ಒಂದು ವಚನ ಇದೆ ಗೊತ್ತಲ್ವ, ಓದದೇ ಬರೆಯೋವನ ಕರೆಯದೇ ಬರುವವನ ಮುಂದೆ ಕೇಳೋದು ಬೇಡ, ನೀವು ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಹೋಗಿದ್ರು. ಈ ಅಧಿಕಾರ ಇಲ್ಲ ಅಂದ್ಬಿಟ್ರೆ ಮೋದಿಯವ್ರ ಮನಸ್ಥಿತಿ ಹೆಂಗಿರುತ್ತೆ? ಹಿಂಗೆ ತುಂಬ ಕುತೂಹಲ ಇದೆ. ಅದಕ್ಕೋಸ್ಕರ ಈ ಸಲ ಅಧಿಕಾರ ಕೊಡಬಾರ್ದು ಮೋದಿಯವ್ರಿಗೆ, ನೋಡೋಣ ಹೆಂಗೆ ನಡ್ಕೋತಾರೋ ಅಂತ ಹೇಳ್ಬಿಟ್ಟು. ಈಗ ಪ್ರತಾಪ್ ಸಿಂಹ ಅವ್ರ ವಿಚಾರಕ್ಕೆ ಬರೋದಾದ್ರೆ, ನೀವು ಅಧಿಕಾರ ಮಾಡೋದು ಬಿಟ್ಬಿಟ್ಟು ಸುಮ್ಮನೆ ಪ್ರಗತಿಪರನ್ನೆಲ್ಲ ಸಿಕ್ಕಿ ಜಾತ್ಯಾತೀತ ಅನ್ನೋದನ್ನೆಲ್ಲ ಗೇಲಿ ಮಾಡಿಕೊಂಡು, ಪಾಪ ಯಾವುದೋ ಹೆಣ್ಮಕ್ಳು ಹತ್ರ ಎಲ್ಲ ಯಾವ ಹ್ಯಾಂಗಲ್ಲು ಅದು ಇದು ಅಂತ ಮಾತಾಡ್ಕೊಂಡು ಅಲ್ವಾ, ಈ ಹಸೈದು ಮಾತುಗಳು ಆಡ್ಕೊಂಡು, ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವಂಥ ಕೆಲಸಗಳನ್ನೆಲ್ಲ ಬೀದಿ ತಂದ್ಕೊಂಡು, ಮಾದರೆ ಮಾಂಸ ತಿಂತೀವಿ ಅಂತ ಮುಳೆಲ್ಲ ಕತ್ಕೊಂಡು ಆಡ್ತಾರಲ್ಲ, ಈ ಅಸಹ್ಯ ಮಾಡ್ಕೊಂಡು ಹಂಗಿರೋ ಹೊತ್ತಿಗೆ ಇವತ್ತು ನಿಮಗೆ ಟಿಕೆಟ್ ಇಲ್ಲ ಅಂತ ಅವ್ರೆ. ಇನ್ನೊಂದೇನಪ್ಪ ಅಂದರೆ, ಎರಡು ಥರ ರಾಜಕಾರಣ ಇರ್ತಾರೆ. ಕೆಲವರು ಅಲ್ಲೇ ಸ್ಥಳೀಯವಾಗಿ ರೂಪುಗೊಂಡಂಥವ್ರು, ಅಂದರೆ ಜನಗಳ ಸಾಧಕ ಬಾಧಕಗಳು, ಅವ್ರ ಸಮಸ್ಯೆಗಳನ್ನು ಧ್ವನಿಯಾಗಿ ಹೋರಾಟಗಳನ್ನು ರೂಪಿಸಿ ಅವ್ರ ಪರವಾಗಿ ನಿಂತು ಒಂದು ರೀತಿಯಲ್ಲಿ ರಾಜಕೀಯವಾಗಿ ಮೇಲೆ ಬಂದಂಥ ವ್ಯಕ್ತಿಗಳು ಒಂದು ಭಾಗ ಇರುತ್ತೆ. ಇನ್ನೊಂದು ಬಿ ಜೆ ಪಿ ಅಂತ ಪಕ್ಷದಲ್ಲಿ ಎತ್ತಾಕ್ಬಿಡ್ತಾರೆ, ಎಲ್ಲಿಂದ ಎಲ್ಲಿ ಬೇಕಾದ್ರೆ ತಂದಾಕ್ತಾರೆ, ಅವನೇನೂ ಅಲ್ಲ ಎಂಥನೋ ಗೊತ್ತೇ ಇರಲ್ಲ. ಈಗ ಪ್ರತಾಪ್ ಸಿಂಹ ಬಿ ಜೆ ಪಿ ಅಲ್ಲದೆ ಬೇರೆ ಯಾವುದೇ ಪಕ್ಷ ನಿಂತ್ಕೊಂಡ್ರೆ ಅದು ತೋಟ್ಕೋತಾ ಇರಲ್ವೇ ನಾವು. ಬಿ ಜೆ ಪಿಯವರು ಎಲ್ಲಿಂದ ತಂದು ಹಾಕಿದ್ರು ಬೇರೆ ಬೇರೆ ಕಾರಣಕ್ಕೆ ಗೊತ್ತಿದೆ ನಿಮಗೆ. ಅವತ್ತಿನ ಪರಿಸ್ಥಿತಿಗಳು, ವಿಶ್ವೇಶ್ವರ ಭಟ್ರು ಶಿಷ್ಯ ಇವರು ಏನೇನೋ ರಾಜಕಾರಣ ಕಾರಣಗಳು ಬೇರೆ ಕಡೆಯಿಂದ ತಂದು ಬಲವಂತವಾಗಿ ಮೈಸೂರಿನ ಜನತೆ ಏರಿದಂಥ ವ್ಯಕ್ತಿ, ಆ ಕಾರಣಕ್ಕೆ ಗೆಲ್ಲಿಸ್ಕೊಬಂದರು. 10 ವರ್ಷ ದೊಡ್ಡ ಟೈಮೇ, ಬಟ್ ನೀವು ಸ್ಥಳೀಯ ಆಗಬೇಕಾಯಿತು, ನೀವು ಸ್ಥಳೀಯವೂ ಆಗಬೇಕಾಯಿತು, ಅಲ್ಲಿ ಬೆರಿಬೇಕಾಯಿತು, ದೊಡ್ಡ ಮಟ್ಟದಲ್ಲಿ ರೂಪುಗೊಂಡಿದ್ರೆ ನಿಮ್ಮನ್ನು ಅಲ್ಲಾಡ್ಸೋಕ್ಕಾಯ್ತಾ ಇರಲ್ಲ, ನೀ ಗತಿ ಬರ್ತಾ ಇರಲಿಲ್ಲ. ಅದೇ ಬಿಟ್ಬಿಟ್ಟು ಈ ಕೆಲಸಕ್ಕೆ ಬರೋದಾರ ಹಿಂದುತ್ವ ಅದು ಇದು ಅದೇನೋ ಯಾವ ಮಟ್ಟಕ್ಕೆ ಅಸಹ್ಯ ಮಾಡಿದ್ರಿ ಅಂದರೆ, ಆ ಬಸ್ ಸ್ಟ್ಯಾಂಡ್ಗೆ ಯಾವ ಬಣ್ಣ ಹೊಡೆಯಲು ಸಹ ನೀವು ಕಚಡ ರಾಜಕಾರಣ ಮಾಡೋಕೆ ಹೋದ್ರಿ. ಈ ಕೆಟ್ಟ ರಾಜಕಾರಣ ಬೇಕಾಗಿತ್ತು ನಿಮಗೆ? ಇವತ್ತು ಯದುವೀರ್ ಒಡೆಯರ್ನ ಅಯ್ಯಯ್ಯೋ ಅಂತ ಬಡ್ಕೋತಾ ಇದ್ರ. ಏನು ಕರ್ನಾಟಕದಲ್ಲಿನ ಅವರ ಏನು ಇವ್ರ ಸಾಕು ತಂದೆ ಏನಿದ್ರಲ್ಲ ಶ್ರೀಕಂಠ ದತ್ತ ಒಡೆಯರ್, ಅವರು ಸಹ 6 ಸಲ ಚುನಾವಣೆ ನಿಂತಿದ್ರು, 4 ಸಲ ಎಂ ಪಿ ಆಗಿದ್ರು, ಇದೆ ಕಾಂಗ್ರೆಸ್ಸಲ್ಲೇ ಆಗಿದ್ರು, 2 ಸಲ ಸೋತಿದ್ರು ಅಂತ ಅನ್ಕೋತೀನಿ, ನನಗೂ ಸರಿಯಾಗಿ ಗೊತ್ತಿಲ್ಲ. ಮತ್ತು ಇಡೀ ದೇಶದಲ್ಲಿ ತುಂಬ ಜನ ದೇಶಾದ್ಯಂತ ಈ ಮಾಜಿ ರಾಜರುಗಳು, ರಾಜ ಮನೆತನದವರು, ಇವತ್ತು ರಾಜರು ನಾನು ಹೇಳಲ್ಲ, ನನಗೇನು ತಲೆಕೆಟ್ಟಿಲ್ಲ ಹತ್ರ ಹೇಳೋಕ್ಕೆ, ರಾಜ ಮನೆತನದವರು ತುಂಬ ಜನ ಎಂ ಪಿಗಳಾಗಿದ್ದಾರೆ, ಎಮ್ ಎಲ್ ಎಗಳಾಗಿದ್ದಾರೆ, ಹೊಸ್ತೇನಲ್ವಲ್ಲ. ಏನು ನೀವು ಹೇಳ್ದಂಗೆ ನಿಮ್ಮಂಗೆ ಏನು ಯಾರೋ ಖಾಲಿ ಬೀಳಬೇಕು ಅಂತಿದೆಯಾ? ಹೌದು, ಬೀದಿ ನಿಂತ್ಕೊ ಜನರ ಪರ ಪ್ರತಿಭಟನೆ ಮಾಡಲೇಬೇಕಾಗತ್ತೆ. ಅವರು ನಮಗೆ ಸಾಮಾನ್ಯ ಮನುಷ್ಯ ಸ್ವಾಮಿ, ಈ ಅವ್ರಿಗೂ ಒಂದೇ ಓಟು, ರಾಜವಂಶದವ್ರಿಗೂ ಒಂದೇ ಓಟು, ನನ್ನಂಥ ಸಾಮಾನ್ಯದವ್ರಿಗೆ ಒಂದೇ ಓಟು, ನಿಮ್ಮಂಥ ಎಂ ಪಿ ಒಂದೇ ಓಟು ನಿಮ್ಮ ಸಂವಿಧಾನದಲ್ಲಿ ಅಲ್ವಾ? ಮತ್ತು ಅವ್ರನ್ನ ಎಲ್ಲರೂ ಸಹ ಆರಿಸಿ ಕಳಿಸೋದು ಏನಕ್ಕೆ? ಜನಸಾಮಾನ್ಯನೇ ಗೆಲ್ಸಿ ಕಳಿಸೋದು ಯಾಕೆ ಅಂದರೆ ನಮ್ಮ ಧ್ವನಿ ಆಗಲಿ ಅಂತ. ಅವರಿಗೆ ಕೂತು ಬಂದಾಗ ಅವರ ಕಷ್ಟ ಸುಖಕ್ಕೆ ಬೀದಿಲು ಬರಬೇಕಾಗುತ್ತೆ, ಮೋರಿಗೆ ಇಳಿಬೇಕಾಗುತ್ತೆ, ಎಲ್ಲ ಕಡೆ ಹೋಗ್ಬೇಕಾಗುತ್ತೆ, ಮಾತಾಡಬೇಕಾಗತ್ತೆ, ತಪ್ಪೇನದರಲ್ಲಿ? ಅಂದರೆ ನೀವು ನಾನು ಗುಲಾಮ್ಗಿರಿ ಮಾಡ್ತೀನಿ, ನೀವು ಮಾಡೋಕೆ ರೆಡಿದ್ರೆ ಅಂತ ಕೇಳ್ತಿದ್ರಲ್ಲ, ಆ ಮಟ್ಟಕ್ಕಿದೆ ನಿಮ್ಮ ಇದು ಅಸಹ್ಯ ಅಲ್ವಾ? ಮತ್ತು ಇನ್ನು ಈ ಬೆನ್ನೆಲ್ ಬಿಲ್ದಿರೋ ನಾನು ಅಂತ ಹೇಳಿದೆ, ಈ ಕಟೀಲಿರ್ಬೋದು, ಶೋಭಾ ಕರಂದ್ಲಾಜೆಯವರು ಇರ್ಬೋದು, ತಲಕೆಟ್ ಹುಚ್ಚನ ಇದೆಯಲ್ಲ ಅನಂತಕುಮಾರ್ ಹೆಗಡೆ, ಇನ್ನು ಮಾತೆತ್ರಿ ಸಂವಿಧಾನ ಬದಲಾಯಿಸ್ತೀನಿ, ಈ ಬೆನ್ಮುಳೆ ಇದ್ದರೆ ಕಾಂಗ್ರೆಸ್ನವರು, ಆ ಉಚ್ಚನ ಯಾವತ್ತು ಒದ್ದು ಒಳಗಾಕ್ಬೇಕಾಗಿತ್ತು. ಇವ್ರಿಗೆ ಸಿದ್ದರಾಮಯ್ಯನ ಗೌರ್ಮೆಂಟ್ಗೆ ಬೆನ್ಮುಳನೇ ಇಲ್ಲ. ಆ ಪರಮೇಶ್ವರ ಅಂತೂ ಯಪ್ಪ ಯಾಕೆ ಹುಡುಕಿ ಹುಡುಕಿ ಹೋಮ್ ಮಿನಿಸ್ಟರ್ ಕೊಟ್ಟರೋ ಗೊತ್ತಿಲ್ಲ, ಅಲ್ಲಿ ನಾಲಾಯಕ್ ಹೋಮ್ ಮಿನಿಸ್ಟರ್ ಅವರು. ಶೋಭಾ ಕರಂದ್ಲಾಜೆಯವ್ರ ಯೋಗ್ಯತೆ ಇಷ್ಟೆ, ಯಡಿಯೂರಪ್ಪನವರು ಭಾಳ ಆಪ್ತರು ಯೋಗ್ಯತೆ, ಕಟೀಲ್ ಯೋಗ್ಯತೆ ಅಷ್ಟೇ, ಸ್ವಂತ ಬುದ್ಧಿ ಇಲ್ಲ ಅಂತ, ಮೆದುಳಿಲ್ದಿರೋ ವ್ಯಕ್ತಿ ಅಷ್ಟೇ ಅವ್ರ ಯೋಗ್ಯತೆ, ಅದಕ್ಕೆ ಇಟ್ಕೊಂಡಿದ್ದು. ಬಿ ಜೆ ಪಿ ಅಧ್ಯಕ್ಷ ಮೇರೆ ಬಂದ್ಬಿಟ್ರೆ ಮನುಷ್ಯನ ಹೇಳ್ದಂಗೆ ಕೇಳ್ತಾನೆ ಅಷ್ಟೇ, ಅದು ಬಿಟ್ಟು ಯಾಕೆಂದ್ರೆ ಆ ಮನುಷ್ಯ ಎಂಥ ಹವಿವೇಕಿ ರಾಜಕಾರಣಿಗಿದ್ರು ಅಂದರೆ, ಏನ್ರಿ ನೀವು ಮಾತೆತ್ರಿ ಬರೀ ರಸ್ತೆ ನೀರು ಶಾಲೆ ಓದು ಇದೆಲ್ಲ ಇಂಪಾರ್ಟೆಂಟು, ನಮಗೆ ಲವ್ ಜಿಹಾದ್ ಇಂಪಾರ್ಟೆಂಟು, ಹಿಂದುತ್ವ ಇಂಪಾರ್ಟೆಂಟು, ಈ ಥರ ಮಾತಾಡಿದ. ಇಂಥವ್ರನ್ನೆಲ್ಲ ರಾಜಕಾರಣಿಗಳಂತ ಕರಿಬೇಕಾ? ನೋಡಿ, ನೀರು ರಸ್ತೆ ಶಾಲೆ ಅಂತ ಮಾತಾಡಬೇಡಿ, ಹಿಂದುತ್ವ ಅಂತ ಮಾತಾಡಿ, ಲವ್ ಜಿಹಾದ್ ಅಂತ ಮಾತಾಡಿ ಅಂತ ಈ ಮೂರ್ಖ ಹೇಳಿಕೆ ಕೊಟ್ಟಿದ್ದ. ಇಂಥ ಕಟೀಲ್ಗೆ ಇವತ್ತು ದೊಡ್ಡ ರಾಜಕಾರಣಿ ಅಂತ ಇವತ್ತು ಸೈಡ್ಗೆ ಹಾಕ್ತವ್ರೆ. ಯಾಕೆಂದರೆ
ಬೇಕಾದ ಉಪಯೋಗಿಸ್ಕೊಂಡು ಬೇಡ ಅಂದ್ರೆ ಗಿದ್ದು ಬಿಸಾಕೋದು. ಯಾಕಂದ್ರೆ ಅವ್ರ ಬಾಸ್ಗಳು ಬೇರೆ ಆಗಿರ್ತಾರೆ ಅವಾಗ. ಈಗ ಬಾಸ್ಗಳು ಬದಲಾಗಿದ್ದಾರೆ, ಅದು ಬಟಂಗಿಗಳು ಬದಲಾಗಬೇಕಲ್ಲ, ಬಾಸ್ಗಳು ಬದಲಾದ್ರೆ ಬಟಂಗಿಗಳು, ಇವರೆಲ್ಲ ಬಟಂಗಿಗಳಷ್ಟೇ ಬೇರೇನೂ ಅಲ್ಲ. ಶೋಭಾ ಕರಂದ್ಲಾಜೆ ಅವರು ಪಾಪ ಯಡಿಯೂರಪ್ಪನವ್ರು ಹಾಕ್ತರು ಭಾಳ, ಈಗ ಅವ್ರ ಮಗನೇ ಅಧ್ಯಕ್ಷ, ಹಂಗಾಗಿ ಸಣ್ಣ ನಡಿಬೇಕಲ್ಲ ಏನಾರ ಕೊಡ್ಸೋಣ ಅಂತ. ಅವರು ಅಷ್ಟೇ ಈ ರಾಜ್ಯದ ಸಮಸ್ಯೆ ಇದ್ದಾಗ ಮಾತಾಡಲಿಲ್ಲ, ಅವ್ರ ಮಂತ್ರಿಯಿಂದಲೇ ಗೊತ್ತಿಲ್ಲರಿ ನಮಗೆ, ಅಲ್ಲಿ ಸೌಜನ್ಯ ಗೌಡ ನಮ್ಮ ಹೆಣ್ಮಗ್ಳಿಗೆ ಸಮಸ್ಯೆ ಇದ್ದಾಗ ಮಾತಾಡಲಿಲ್ಲ, ಉಸಿರು ಬಿಟ್ಟಿಲ್ಲ, ಏನೂ ಮಾತಾಡಲಿಲ್ಲ, ಬರೀ ತಿರ್ಕೆ ಶೋಕಿ ಮಾಡಿದ್ದಾಯ್ತು ಅಷ್ಟೇ. ಮತ್ತು ಅದೊಂದು ಹುಚ್ಚನಾಯಿ ಅನಂತ್ ಕುಮಾರ್ ಹೆಗಡೆ ಏನಂತ ಹೇಳಿದ್ವಾ, ಈ ರಾಜ್ಯ ಸರ್ಕಾರದಲ್ಲಿ ಬೆನ್ನೆಲುಬಿಲ್ಲ, ಇವರು ನಾಚಿಕೆಟ್ಟರು ಇವರು, ಇಲ್ಲ ಅಂದ್ರೆ ಒದ್ದೊಳಗೆ ಹಾಕಬೇಕಾಯ್ತು ಇಷ್ಟ ಅವನ್ನ. ಪ್ರತಾಪ್ ಸಿಂಹ ಅವರೇ ನಿಮ್ಮ ಗೋಳಾಟ, ಆ ಹ್ಯಾಂಗಲ್ ಬಗ್ಗೆ ಮಾತಾಡೋದು, ಏನೇನೋ ಮಾತಾಡೋದು, ಇದನ್ನು ಬಿಟ್ಟು ಜನಗಳ ಪರವಾಗಿ ಇವರೆಲ್ಲರೂ ಯಾವುದೇ ಜನಪ್ರತಿನಿಧಿ ಆಗಲಿ ನಿಮ್ಗೆ ಐದು ವರ್ಷ ಅವಕಾಶ ಕೊಟ್ಟಿರ್ತಾರೆ ಅಂದರೆ ಅಂದರೆ ದೊಡ್ಡ ಸಮಯ ಅದು. ಜನಗಳ ಪರ ನಿಂತ್ಕೊಂಡು ಅವ್ರ ಪರವಾಗಿ ಕೆಲಸ ಮಾಡಿದರೆ ನೀವು, ನೀವು ಯಾವತ್ತು ಜನ ಮರಿತಿರಲ್ಲ. ನಮ್ಮ ಜನ ಯಾವತ್ತು ಲಂಕೇಶ್ ತುಂಬ ಚೆನ್ನಾಗಿ ಹೇಳೋರು, ನಿಮ್ಮ ಒಂದು ಸಣ್ಣ ಒಳ್ಳೆತನ ಮಾಡಿಬಿಟ್ರೆ ಜನಗಳಿಗೆ ನಿಮ್ದು ಎಲ್ಲ ದೊಡ್ಡ ತಪ್ಪುಗಳನ್ನ ಮರೆತುಬಿಡ್ತಾರೆ ಅಂತ. ಇವತ್ತು ನಿಮಗೆ ಅಭಿವೃದ್ಧಿ ಮತ್ತೊಂದು ಕನ್ವರ್ಸ್ತಾ ಇದೆ. ಇಷ್ಟು ದಿವಸ ಯಾವತ್ತಾದರೂ ಮಾತಾಡಿದ್ರೆ ನೀವೆಲ್ಲ, ನಾನಂತೂ ಸ್ಪಷ್ಟವಾಗಿ ಹೇಳ್ತೀನಿ, ರಾಜ ಅಂತ ನಾನು ಒಪ್ಪಕ್ಕೆ ರೆಡಿ ಇಲ್ಲ. ನಾನ್ಯಾಕೆ ಮಹಾರಾಜ ಅಂತ ಹೇಳಿ ತಲೆಕೆಟ್ಟಿಲ್ಲ ನನಗೆ ಹೇಳೋಕ್ಕೆ, ಅವರು ನಮ್ಮಂಗೆ ಸಾಮಾನ್ಯರು, ಅವಶ್ಯಕತೆ ಬಂದರೂ ಬೀದಿಗೆ ಇಳಿಬೇಕು, ಮೋರಿಗೆ ಇಳಿಬೇಕು, ಎಲ್ಲ ಕಡೆ ಇಳಿಬೇಕು. ಆ ಪಕ್ಷಕ್ಕೆ ಕೊಡ್ತಾರೋ ಬಿಡ್ತಾರೋ ರಾಮರಾಣೆ ಬರ, ಏನಾರ ಮಾಡ್ಕೊಳ್ಳಿ. ಮತ್ತು ಪ್ರತಾಪ್ ಸಿಂಹರ ಗೋಳಾಟ, ಇವರೆಲ್ಲ ಯಾರು ಟಿಕೆಟ್ ಕೊಡ್ತಾರೆ ನಂಬೋ ಅಂತ ಅರಿತಾವ್ರಲ್ಲ, ಇವರೆಲ್ಲ ಕಟ್ಟಿಲ್ಲ, ಇಂಥವ್ರಿಗೆಲ್ಲ ಬೇರೆ ರಾಜಕಾರಣಿಗೆ ಪಾಠ ಏನಪ್ಪ ಅಂದರೆ, ನೀವು ಯಾವತ್ತೂ ಸಹ ಸುಮ್ಮನೆ ಏನೋ ಇಂಪ್ಲೂಯೆನ್ಸೋ ದುಡ್ಡಿಂದ ನಾವು ಮತ್ತೊಂದು ಯಾರಿಗೋ ಬಟಂಗೆ ಗೆದ್ಕೊಂಬಂದಿರ್ಬೋದು, ಅಧಿಕಾರ ಸಿಕ್ಕಿದ ಮೇಲೆ ಜನಪರವಾಗಿದ್ದರೆ ನಮ್ಮ ಸಂವಿಧಾನದ ಚೌಕಟ್ಟಾಗಿ ಕೆಲಸ ಮಾಡೋಕೆ ಹೋದರೆ ಜನ ನಿಮ್ಮ ಕೈ ಬಿಡಲ್ಲ. ಪ್ರತಾಪ್ ಸಿಂಹ ಆಗಲಿ ಇವರು ಇಷ್ಟು ಜನ ಆಗಲಿ ನೆಟ್ಟಿ ಕೆಲಸ ಮಾಡಿದರೆ ಪಕ್ಷಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ಸ್ವತಂತ್ರ ನಿಂತ್ಕೋತೀನಿ ಧೈರ್ಯ ಮಾಡ್ಬೋದಿತ್ತು. ಯಾಕೆಂದರೆ ಇವರಿಗೆಲ್ಲ ಗೊತ್ತು, ಇವರೆಲ್ಲ ಕೇಟಿದ್ದು ಕೇಳಿದ್ದ ಓಟನ್ನು ಮೋದಿ ನೋಡಿ ಓಟ್ ಕೊಡಿ, ಮೋದಿ ನೋಡಿ ಮೂತಿ ಓಟ್ ಓಟ್ ಕೊಡಿ ಅಂತ. ನಮ್ಮ ಮೂತಿಗಳು ನೋಡಿ ನಾವು ಹಿಂಗೆ ಕೆಲಸ ಮಾಡಿದ್ವಿ ಅಂತ ಯಾರೂ ಕೇಳಿರಲಿಲ್ಲ. ಆಯಿತು, ಮೊದಲನೇ ಸಲ ಪ್ರತಾಪ್ ಸಿಂಗ್ ಬಿಡಿ, ಎರಡನೇ ಸಲನಾದ್ರೂ ನಾನು ಹಿಂಗೆ ಕೆಲಸ ಮಾಡಿ ಅಂತ ಓಟ್ ತೊಗೊಂಡಿಲ್ಲ, ಮೋದಿನವ್ರು ಓಟ್ ಕೊಡಿ, ಮೋದಿ ಪ್ರಧಾನಿ ಆಗಬೇಕು ಅಂದರು. ಇದೇ ಅವ್ರ ಯೋಗ್ಯತೆ. ಹಂಗಾಗಿ ಒಂದು ನೀತಿ ಏನಪ್ಪ ಅಂದರೆ, ಬೆನ್ಮೂಳೆ ಇಲ್ಲ ಅಂದರೆ ಸ್ವಂತ ನಿಲ್ಲಕ್ಕಾಗಲ್ಲ. ಒಂದು ಪ್ರತಾಪ್ ಸಿಂಗ್ ಅಂತರು ಎಷ್ಟೇ ಬಟಂಗಿ ಕೆಲಸ ಮಾಡಿದ್ರು ಸಹ ಒಂದು ದಿವಸ ಸೈಡ್ಗೆ ಹೋಗಬೇಕಾಗುತ್ತೆ. ಇದನ್ನು ಇವತ್ತಿನ ರಾಜಕಾರಣಿಗಳು ಅರ್ಥ ಮಾಡಬೇಕು ಅಂತ ಮಾತು ಮುಗಿಸ್ತೀನಿ. ನಮಸ್ಕಾರ.